ಅಭಿ ನಮ್ ಮನೆ ರೆಡಿ ಆಗಿದೆ, ಬರ್ಬೋದು. ಬಂದೆ ಡಾರ್ಲಿಂಗ್, ಬರ್ತೀನಿ ಮೇಡಮ್. ಒಂದ್ ವೇಳೆ ಯಾವತ್ತಾದ್ರೂ ಆ ತಾಯಿ ನನ್ನ ಈ ಡ್ರೆಸ್ ಅಲ್ಲಿ ನೋಡಿ ಅವ್ರ ಮಗಳು ಅಂತ ನನ್ನ ಅನ್ಕೋತಾರಲ್ವಾ? ಡಾರ್ಲಿಂಗ್. ಎಸ್ ಸರಿ, ಕರೀತೀರಾ ಡಾರ್ಲಿಂಗ್? ಎಲ್ಲೋಗಿದ್ರಿ ನೀವು? ಆ ಮೇಡಮ್ ಹತ್ರ ಬನ್ನಿ, ಮಾಪ್ ಆಗ್ತಾ ಇದ್ದೀನಿ. ಯಾವ ಮೇಡಮ್ ಹತ್ರ? ಹೆಸರು, ಅಯ್ಯಯ್ಯೋ, ಈ ಕಡೆ ಸ್ವಲ್ಪ ಬನ್ನಿ. ಯಾವ ಮೇಡಮ್ ಹತ್ರ? ನೋಡಿದ ತಕ್ಷಣ ಇಷ್ಟ ಆಗೋ ತರ ಒಬ್ರು ಮೇಡಮ್ ಇದಾರಲ್ಲ, ಅವ್ರೇನೆ. ಮೀನಾ ಮೇಡಮ್? ಗೊತ್ತಿಲ್ಲ, ಆದ್ರೆ ತುಂಬಾ ಅಕ್ಕರೆಯಿಂದ ಮಾತಾಡ್ಸಿದ್ರು ಡಾರ್ಲಿಂಗ್. ಹೌದಾ, ಏನ್ ಮಾತಾಡಿದ್ರು? ನಾನ್ ಹಾಕೊಂಡಿರೋ ಈ ಡ್ರೆಸ್ಸು ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು. ಆಮೇಲೆ ನನ್ ಹೆಸರೇನು ಅಂತ ಕೇಳಿದ್ರು. ಆಮೇಲೆ ಬೇರೆ ಏನ್ ಕೇಳಿದ್ರು? ಈಗ ಯಾಕೆ ಇಷ್ಟೊಂದ್ ಕೇಳ್ತಿದ್ದೀರಾ? ಸುಮ್ನೆ ತಿಳ್ಕೊಳ್ಳೋಣ ಅಂತ. ಆದ್ರೆ ಅವ್ರು ನನಗ್ ತುಂಬಾ ಇಷ್ಟ ಆಗ್ಬಿಟ್ರು ಡಾರ್ಲಿಂಗ್. ಮಾತೆಲ್ಲ ಆದ್ಮೇಲೆ ನನ್ನ ದಿಢೀರಂತ ತಪ್ಕೊಂಡ್ಬಿಟ್ರು. ಯಾಕೆ ಅಂತ ಗೊತ್ತಿಲ್ಲ. ಏನಿರ್ಬೋದು ಡಾರ್ಲಿಂಗ್? ಅದು ನಿನ್ಗ ಅವ್ರ ಇಷ್ಟ ಆದಂಗೆ ಅವ್ರಿಗೂ ನಿನ್ ಕಂಡ್ರೆ ಇಷ್ಟ ಆಗಿರ್ಬೋದೇನೋ. ಅಯ್ಯಯ್ಯೋ, ಯಾಕೆ, ಏನಾಯ್ತು? ನಾನ್ ಅವ್ರನ್ನ ತಪ್ಕೊಳ್ದೇನೆ ಬಂದ್ಬಿಟ್ನಲ್ಲ. ಸರಿ ಬಿಡಿ, ಮುಂದಿನ ಸರಿ ತಪ್ಕೊಳ್ಳಿ. ಹೇಗಿದ್ರು ಇಲ್ಲೇ ಇರ್ತೀರಲ್ಲ ನೀವು. ಏನಂದ್ರಿ? ನಾನು ಏನ್ ಹೇಳ್ತಾ ಇದ್ದೀನಂದ್ರೆ, ಹಾಯ್ ಬ್ರದರ್. ಹಾಯ್ ಬ್ರದರ್, ನೀವು ನೀವೇ ಕಂಡಿಡೀರಿ ನೋಡೋಣ. ಈ ಮನೇಲಿರೋ ಕೆಲ್ಸದವರಲ್ಲಿ ನೀವು ಒಬ್ರು. ಡ್ರೈವರ ಕುಕ್ಕ ಬ್ರೋ, ನೋಡಿದ್ರೆ ಹಾಕ್ ಕಾಣಿಸ್ತೀನ. ತಪ್ಪಾಗಿ ಹೇಳ್ಬಿಟ್ನ, ಹಾಗಾದ್ರೆ ಖಂಡಿತ ನೀವು ಸೆಕ್ಯೂರಿಟಿ ಆಫೀಸರೇ. ಇದಕ್ ಮುಂಚೆ ಹೇಳಿದ್ದ ಎರಡೇ ಪರವಾಗಿಲ್ಲ, ಥ್ಯಾಂಕ್ ಯು. ಯಾಕೆ? ನಾನು ಯಾರು ಅಂತ ತಪ್ಪಾಗಿ ಹೇಳಿದ್ದಕ್ಕೆ. ಬ್ರೋ, ನೀವ್ ಯಾರು ಅಂತ ಗೊತ್ತಾಗ್ತಿಲ್ಲ, ನೀವೇ ಹೇಳಿದ್ರು. ನಾನೇ ರಾಜೇಶ್ವರಿ ಅಮ್ಮನವರ ಮೂರನೇವನು, ಅಂದ್ರೆ ಕೊನೆಯ ಮಗ. ಅಯ್ಯೋ ಅಮ್ಮ, ಅಯ್ಯೋ ಸಾರಿ ಬ್ರೋ, ದಯವಿಟ್ಟು ಕ್ಷಮಿಸಿ ಬ್ರೋ, ಗೊತ್ತಿಲ್ಲದೆ ಬಿದ್ದೋಯ್ತು ಬ್ರೋ. ಸುಮ್ನೆ ಸಾರಿ ಕಣ್ರಿ, ನಾನ್ ಸುಮ್ನೆ ಅಂತ ಹೇಳದ್ನಲ್ಲ. ಪರವಾಗಿಲ್ಲ, ಇರ್ಲಿ, ನೋವಾಗಿಲ್ಲ, ಪ್ಲಾಸ್ಟಿಕ್ ತಾನೆ. ಈ ಸಾರಿ ಅದಕ್ಕಲ್ಲ ಬ್ರೋ, ನಿಮ್ನ ಕೆಲ್ಸದವ್ರು ಅನ್ನಲ್ಲ, ಅದಕ್ಕೆ ಬ್ರೋ. ಅದ್ರಲ್ಲೇನ್ ತಪ್ಪಿದೆ ಬ್ರೋ? ನೋಡೋಕ್ ಮಾತ್ರ ಅಲ್ಲ, ನಿಜವಾಗ್ಲೂ ನಾನು ಒಳ್ಳೆ ಕೆಲ್ಸಗಾರನೇ. ಆದ್ರೆ ಈ ಕಂಪ್ನಿಗಳಿಗೆ ಗೊತ್ತಾಗಲ್ವಲ್ಲ. ಹಾಗಾದ್ರೆ ಈಗ ನೀವೇನ್ ಮಾಡ್ತಿದ್ದೀರಾ ಬ್ರೋ? ಇಂಜಿನಿಯರ್ ಮುಗಿಸಿರೋ, ಕೆಲ್ಸ ಇಲ್ದಿರೋ ಪದವೀಧರ ನಾನು. ಬ್ರೋ, ಸಾಹುಕಾರ ಮನೆ ಕೊನೆ ಮಗ ನೀವು, ಖಂಡಿತವಾಗ್ಲೂ ನೀವು ಮುದ್ದಿನ ಮಗ ಆಗಿರ್ತೀರ. ನಿಮ್ಗೆಲ್ಲ ಯಾಕೆ ಬ್ರೋ ಕೆಲ್ಸ? ನಾನ್ ಸ್ವಂತ ಕಾಲ ಮೇಲೆ ನಿಂತ್ಕೊಂಡು ಮೇಲ್ ಬರ್ಬೇಕು ಅನ್ಕೊಳ್ಳೋ ವ್ಯಕ್ತಿ. ಫ್ಯಾಮಿಲಿ ಸಪೋರ್ಟ್ ಅಲ್ಲಿ ಸಪೋಟ ಜ್ಯೂಸ್ ಅನ್ನೋ ಕುಡಿಬಾರ್ದು ಅನ್ಕೊಳ್ಳೋನು ನಾನು. ಹಾಗಾಗಿ ಸಿಂಪಲ್ ಆಗಿ ಸಿಂಗಲ್ ಆಗಿ ಸುತ್ತಿದ್ದೀನಿ. ಬೇಸಿಕಲಿ ಐ ಆಮ್ ಎ 90s ಕಿಡ್. ಇವರು ನನ್ ಮಗಳು, ತುಂಬಾ ಕ್ಯೂಟ್ ಆಗಿದ್ದಾರೆ. ನಿನ್ ಹೆಸರೇನಮ್ಮ? ಅಭಿರಾಮಿ, ಎಲ್ಲರೂ ಅಭಿ ಅಂತ ಕರೀತಾರೆ. ನೈಸ್ ನೇಮ್. ಥ್ಯಾಂಕ್ ಯು ಅಂಕಲ್. ತುಂಬಾ ಓದಿದಾಳ ಅನ್ಸುತ್ತೆ. 4th ಸ್ಟ್ಯಾಂಡರ್ಡ್ ಓದ್ತಿದ್ದೀನಿ ಅಂಕಲ್. ತುಂಬಾ ದೊಡ್ಡದು. ಇರ್ಲಿ ಇರ್ಲಿ, ತಗೊಳ್ಳಿ ಕಾರ್ ಬೀಗ. ಈ ಕಾರಲ್ಲೇ ನಮ್ ಮುಗಿಲ್ನ ಕರ್ಕೊಂಡು ಹೋಗ್ಬೇಕು, ಕರ್ಕೊಂಡ್ ಬರ್ಬೇಕು. ಮುಗಿಲ್ ಅವ್ರ ಯಾರು? ಅವನ ನಮ್ಮ ಅತ್ತಿಗೆ ಹತ್ತಿರೋ 5 ವರ್ಷದ ಬೋಂಡ. ಯಾವಾಗ ಯಾವ ಮೂಡಲ್ಲಿ ಇರ್ತಾನೆ ಅಂತ ಗೊತ್ತಿಲ್ಲ. ಇಲ್ಲಿಂದ ಏರೋಪ್ಲೇನ್ಗೆ ಏಣಿ ಹಾಕ್ತಾನೆ, ಸಿಕ್ಕಿಲ್ಲ ಅನ್ಕೊಳ್ಳಿ, ಅದ್ರ ಮೇಲೆ ಬಾಂಬೆ ಹಾಕ್ತಾನೆ. ತುಂಬಾ ಟೆರರು. ಒಟ್ಟಾರೆ ಚಿಕ್ಕ ಹುಡುಗ ಅಲ್ಲ, ಚೂಟಿ ಹುಡುಗ. ಅವನ ಹತ್ರ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಮುಗಿಲ್,
ಟೈಮ್ ಆಯ್ತು ಎದ್ದೇಳು ಮುಗಿಲ್. ರಾತ್ರಿ ಹೊತ್ತು ಮಲ್ಕೋಬೇಕಾದ್ರೆ ನಿದ್ದೆನೆ ಬರಲ್ಲ ನಂಗೆ. ಬೆಳಗ್ಗೆ ಹೊತ್ತು ಎಚ್ಚರ ಆಗ್ಬೇಕಾದ್ರೆ ಕಣ್ಣೆ ಬಿಡಕ್ ಆಗಲ್ವಲ್ಲ. ಏಯ್ ನಿನ್ನೇ ಎದ್ದೇಳು, ನಿನ್ನೇ ಕರೀತಾ ಇರೋದು ಎದ್ದೇಳು. ಅಮ್ಮ ಇನ್ನೊಂದ್ ಸ್ವಲ್ಪ ಹೊತ್ತು ಮಲಗಕ್ ಬಿಡಮ್ಮ. ನಿನಗೋಸ್ಕರ ಅಮ್ಮ ಹೆಲ್ತ್ ಮಿಕ್ಸ್ ತಗೊಂಡ್ ಬಂದಿದೀನಿ, ಇದನ್ ಮಾತ್ರ ಕುಡಿದ್ಬಿಟ್ಟು ಮಲ್ಕೊಂಡ್ಬಿಡು. ಅಮ್ಮ ಪ್ಲೀಸ್ ಮಾ ಬೇಡಮ್ಮ. ಏ ಮುಗಿಲ್, ಹೇಳಿದ ಮಾತ್ ಕೇಳ್ಬೇಕು. ಹ್ಮ್ ಇಲ್ಲೋಡು, ಇದನ್ ನೀನ್ ಕುಡಿದ್ಬಿಟ್ರೆ ಇದಾದ್ಮೇಲೆ ನಾನು ಡಿಸ್ಟರ್ಬೇ ಮಾಡಲ್ಲ, ಆಯ್ತಾ? ಹ್ಮ್ ತಗೋ ತಗೋ ತಗೋ, ಕುಡಿ 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 ಕುಡಿ. ಅಯ್ಯೋ ಹೇಳು ಮುಗಿಲ್, ಈ ಶುಂಠಿ ಕಷಾಯ ಕುಡಿದ್ರೆ ಹೊಟ್ಟೆ ತುಂಬಾ ಒಳ್ಳೇದು ಕಣೋ. ಬಾತ್ರೂಮ್ಗೆ ಆಮೇಲೆ ನೀನು ಫ್ರೀಯಾಗಿ ಹೋಗ್ಬೋದು. ಈಗ ನಾನು ಬಾತ್ರೂಮಿಗೆ ದುಡ್ಡು ಕೊಟ್ಟ ಹೋಗ್ತಾ ಇದ್ದೀನಿ, ಬಾತ್ರೂಮಿಗೆ ಫ್ರೀಯಾಗಿ ತಾನೇ ಹೋಗ್ತಾ ಇದ್ದೀನಿ. ಏ ಅದ ಹಾಗಲ್ಲ ಕಣೋ, ನಿನ್ ಹೆಲ್ತ್ಗೆ ಒಳ್ಳೇದು ಅಂತ ಹೇಳಕ್ ಬಂದೆ. ಏನು ಎರಡು ತಿಂಗಳಿಂದ ಇದನ್ ಕುಡಿದೆ ನನ್ನ ನಲಿಸ್ತಾ ಇದ್ಯಾ? ಇವತ್ ಏನೇ ಆದ್ರೂ ಸರಿ, ನಿನ್ನ ಬಿಡಲ್ಲ ಇವತ್ತು. ಏನಾಯ್ತು ಮುಗಿಲ್, ಯಾಕೆ ಹೀಗ ಓಡ್ ಬರ್ತಿದ್ಯಾ? ಅಜ್ಜಿ ನಂಗೆ ಅಮ್ಮ ಕಷಾಯ ಕುಡಿ ಅಂತ ಒತ್ತಾಯ ಮಾಡ್ತಿದ್ದಾಳೆ. ಅವನಿಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಬಿಟ್ಬಿಡಮ್ಮ. ಅತ್ತೆ ಇದನ್ ಕುಡಿದ್ರೆ ನಿಮ್ಮ ಮಗನ ಆರೋಗ್ಯನೇ ಚೆನ್ನಾಗಿರುತ್ತೆ. ಆರೋಗ್ಯಕ್ಕೆ ಒಳ್ಳೇದು ಅಂದ್ರೆ ಕುಡಿಬೇಕಲ್ಲಪ್ಪ, ಕುಡಿಯಪ್ಪ. ಅಜ್ಜಿ ನಂಗೆ ಅದು ಇಷ್ಟ ಇಲ್ಲ. ನೋಡ್ಕೊಂಡು ನಿಂತ್ಕೊಳ್ಳು. ಏ ಮುಗಿಲ್, ಏನ್ರಿ ಅವನ್ನ ಹಿಡ್ಕೊಳ್ರಿ. ಗಿರಿಜಾ ಅವನ್ನ ಹಿಡ್ಕೋ. ಗಿರಿಜಾ ನೋಡ್ಕೋ, ಅವ್ರು ಹೊರಗಡೆ ಹೋಗ್ತಾ ಇದ್ದಾನೆ. ಹೇಳಿದ ಮಾತ್ ಕೇಳು. ನನ್ ಯಾಕೆ ಪೀಡಿಸ್ತಾ ಇದ್ಯಾ ಮುಗಿಲ್? ಎಷ್ಟೊತ್ತಿಂದ ಓಡಾಡಿಸ್ತಾ ಇದ್ಯಾ ಮುಗಿಲ್? ಸುಂದರ್ ಅವ್ರನ್ನ ಹಿಡ್ಕೊಳ್ಳಿ ಸ್ವಲ್ಪ. ಮುಗಿಲ್ ಕರ್ಮ ಕರ್ಮ. ಅಕ್ಕ ಅವನ್ನ ಹಿಡೀರಿ. ಎಲ್ಲ ಬೀಳಿಸ್ಬಿಟ್ಟೇನಮ್ಮ. ನೀನಾ ಪರವಾಗಿಲ್ಲ, ಹಿಡಿಯೋಣ. ಇಲ್ಲ ರಘು, ಮುಗಿಲ್ನ ಹಿಡ್ಕೊಳ್ಳಿ ಸ್ವಲ್ಪ. ಇವತ್ತಿದೆ ನಿಂಗೆ. ಅಯ್ಯೋ ಅಯ್ಯೋ, ಏ ಮುಗಿಲ್ ನಿಂತ್ಕೊಳು. ಅಮ್ಮ ನನ್ನ ಯಾರು ಹಿಡಿಯಕ್ಕಾಗಲ್ಲ, ಸ್ಪೈಡರ್ ಮ್ಯಾನ್ ತರ ನಾನು ಹಾರಿ ಹಾರಿ ಹೋಗಿ ತಪ್ಪಿಸ್ಕೊಂಡ್ಬಿಡ್ತೀನಿ. ಬಿಡಿ, ಯಾರು ಬಿಡಿ, ಬಿಡಿ ನನ್ನ. ಮಗನೇ ಸಿಕ್ಕಾಕೊಂಡ, ನಾನ್ ಕಿವಿ ಕಚ್ಬಿಟ್ಟು ಹೋಗ್ತೀಯಾ? ಅದ್ಗೆ ಬನ್ನಿ. ಅಯ್ಯೋ ಆತ್ರ ಪಟ್ಟು ಇಟ್ಬಿಟ್ನಲ್ಲ, ತುಂಬಾ ವೀಟ್ ಆಗಿದ್ದಾನೆ. ಅದ್ಗೆ ಬನ್ನಿ ಬನ್ನಿ, ಅದ್ಗೆ ಇಟ್ಕೊಳ್ಳಿ ಇಟ್ಕೊಳ್ಳಿ. ಬನ್ನಿ ಅದ್ಕೆ ಕುಡಿ ಇವಾಗ.
ಸಾಕು ಆಟ ಆಡಿದ್ದು. ಹಾ ಕುಡಿ 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 ಕುಡಿ. ಏನು ಮಾಡ್ತಿದ್ಯಾ ಸುಮ್ನೆ ಕುಡಿ, ಹೋಗಿ ಬೇಡ ನೀನು ಮುಗಿ. ನಾನ್ ಹೇಳ್ಕೊಡ್ತೀಯ ಅಲ್ವಾ? ತಿನ್ನುವಾಗ ಬಾಲ್ ಪಕ್ಕದಲ್ಲಿ ಇಡು, ಇಲ್ಲಿಟ್ಟಿದ್ದೀನಿ ನೋಡು. ಸುಮ್ನೆ ಇರು, ಅವನ್ ಆಟ ಆಡ್ಕೊಂಡೆ ತಿಂತಾನೆ. ನೀನ್ ತಗೋಪ್ಪ ಬಾಲು, ತಗೋ. ಕೊಡ್ತೀನಿ ನೋಡಿ ಇವಾಗ. ಹಾ, ಅಜ್ಜಿ ಇರೋ ಧೈರ್ಯದಲ್ಲಿ ತುಂಬಾ ಓವರ್ ಆಗಿ ಆಡ್ತಿದ್ಯಾ. ಇರು, ಅಪ್ಪ ಬರ್ಲಿ ಹೇಳ್ತಿಂತಾಳು. ಹಾ, ಇವನ ಅಪ್ಪನು ಈ ಅಜ್ಜಿ ಮಗನೇ ತಾನೆ ಮೀನಾ? ಗೊತ್ತಿಲ್ಲ ನಿಮ್ ಅಮ್ಮನ್ಗೆ. ಅಜ್ಜಿ, ಆ ಹುಡುಗಿ ಯಾರು? ಯಾರು ಕಂದ? ನಂಗ್ ಕಷಾಯ ಕುಡ್ಸಕ್ ಹಿಡ ಕೊಟ್ಲಲ್ಲ ಅವಳು. ಯಾರ ಬಗ್ಗೆ ಹೇಳ್ತಿದ್ದನ್ ಮೀನಾ? ಅದೇ ಆತೆ, ಆ ಡ್ರೈವರ್ ಸರ್ವಣ ಅವ್ರ ಮಗಳು. ಓ, ಆ ಚಿಕ್ಕ ಹುಡುಗಿನಾ? ಹೌದು. ಅಜ್ಜಿ, ಒಂದು ಸ್ಮಾಲ್ ಕರೆಕ್ಷನ್. ಏನ್ ಬಂಗಾರ? ಅವಳು ಚಿಕ್ಕ ಹುಡುಗಿ ಅಲ್ಲ, ನಾನು ಚಿಕ್ಕ ಹುಡುಗ. ಓ ಸರಿ ಚಿಕ್ಕ ಹುಡುಗ, ಕೋಪ ಮಾಡ್ಕೋಬೇಡ. ನಂಗ ಅವಳು ನೋಡ್ತಿದ್ರೆ ಕೋಪನೆ ಬಂದ್ಬಿಡುತ್ತೆ. ಯಾಕೆ? ಅವಳೇನ್ ಮಾಡಿದ್ಲು ನಿನ್ಗೆ? ಅವಳು ಏನ್ ಮಾಡಿದ್ಲು ಅಂತ ನಿಂಗೆ ಗೊತ್ತಿಲ್ವಾ? ನಂಗ್ ಕಷಾಯ ಕುಡಿಯಕ್ ಇಷ್ಟ ಇಲ್ಲ ಅಂದ್ರು ನನ್ನ ಹಿಡ್ಕೊಂಡ್ಬಿಟ್ಲು. ಆದ್ರೆ ಯಾರಾದ್ರೂ ಮಾಡ್ತಾರಾ? ಆ ಹುಡುಗಿ ನನ್ನ ಹಿಡಿದಿರ್ಲಿಲ್ಲ ಅಂದಿದ್ರೆ ನನ್ ಖಂಡಿತ ಎಸ್ಕೇಪ್ ಆಗ್ತಿದ್ದೆ. ಸರಿ, ಅವಳಿಂದ ತಾನೆ ನಿಂಗ್ ಒಳ್ಳೇದಾಗಿರೋದು. ಇನ್ಮೇಲ್ ನೋಡು, ನಿಂಗ್ ಚೆನ್ನಾಗ್ ಹಶ್ವಾಗುತ್ತೆ. ಅಮ್ಮ, ಅದನ್ ಕುಡಿದ್ರೆ ಹೆಂಗೆ ಹಸ್ವಾಗುತ್ತಲ್ಲ, ಅದೇ ತರ ನಂಗ ಅವಳನ್ನ ನೋಡ್ತಾ ಇದ್ರೆ ಕೋಪ ಬರುತ್ತೆ. ನಂಗ ಅವಳ ಕಂಡ್ರೆ ಇಷ್ಟ ಇಲ್ಲ, ಇಷ್ಟ ಇಲ್ಲ, ಇಷ್ಟ ಇಲ್ಲ. ಅವಳ ಈಗಲೇ ಮನೆಯಿಂದ ಹೊರ ಕಳ್ಸ್ಬಿಡಿ. ಏ, ಏನು? ಅವಳು ತುಂಬಾ ಒಳ್ಳೆ ಹುಡುಗಿ, ಸುಮ್ನೆ ಹೀಗೆಲ್ಲ ಮಾತಾಡ್ಬಾರ್ದು. ಮೊದ್ಲು ತಿನ್ಬಿಟ್ಟು ಸ್ಕೂಲ್ಗೆ ಹೋಗತ್ ಕಲಿ. ಅಮ್ಮ, ಒಂದ್ ನಿಮಿಷ. ಏನ್ ಹೇಳು? ಈಗ ನಾನು ಆ ಹುಡುಗಿ ಮೇಲೆ ಕೋಪದಲ್ಲಿದ್ದೀನಿ. ಇದೇ ಟೆನ್ಷನ್ ಅಲ್ಲಿ ನಾನು ಸ್ಕೂಲಿಗೆ ಹೋದ್ರೆ ನಮ್ ಟೀಚರ್ ಹೇಳ್ಕೊಟ್ಟಿದ್ರು ತಲೆಗೆ ಹೋಗಲ್ಲ. ಓಹೋ, ಅದಕ್ಕೆ 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 ಇವತ್ತು ಲೀವ್ ಹಾಕ್ತೀನಿ ಅಂತ ಹೇಳ್ತಿದ್ದಾನೆ. ಕರೆಕ್ಟ್ ತಾನೆ ಮೊಮ್ಮಗನೇ? ಸ್ಕೂಲ್ಗೆ ಲೀವ್ ಅನ್ನೋ ಮಾತೇ ಇಲ್ಲ ರಾಜಾ. ಅದಕ್ಕೆ ಅಂತ ನಿನಗೋಸ್ಕರ ಸೆಪರೇಟ್ ಆಗಿ ಒಂದು ಡ್ರೈವರ್ ಫಿಕ್ಸ್ ಮಾಡಿದೀವಿ. ಅಪ್ಪ, ಅಪ್ಪ, ಅಪ್ಪ. ಏಯ್ ಏಯ್, ಯಾಕೋ ಹೀಗ್ ನಗ್ತಿದ್ಯಾ? ಏನ್ ಡಾರ್ಲಿಂಗ್ ಇದು? ಡಾರ್ಲಿಂಗ್, ನೀವ್ ಯಾಕೆ ಹೀಗ್ ನಗ್ತಿದ್ದೀರಾ? ಹೇಳ್ಬಿಟ್ ನಕ್ರೆ ನಾನು ನಗ್ತೀನಲ್ಲ. ಡಾರ್ಲಿಂಗ್, ನೀವ್ ಯಾಕೆ ಕ್ಯಾಪ್ಟನ್ ತರ ಡ್ರೆಸ್ ಮಾಡ್ಕೊಂಡಿದ್ದೀರಾ? ಕಾರ್ ಓಡ್ಸಕ್ ಹೋಗ್ತಿದ್ದೀರಲ್ಲ, ಶಿಪ್ ಓಡ್ಸಕ್ ಹೋಗ್ತಿದ್ದೀರಾ? ಹಾಗೆಲ್ಲ ಕಿಂಡಲ್ ಮಾಡ್ಬೇಡಿ ಡಾರ್ಲಿಂಗ್, ಅಪ್ಪಂಗೆ ಶೈ ಶೈ ಬರುತ್ತಲ್ಲ. ಇದನ್ನೇ ಹಾಕೋಬೇಕು ಅಂತ ಸ್ಟ್ರಿಕ್ಟ್ ಆಗಿ ಹೇಳ್ಬಿಟ್ರು, ಅದಕ್ಕೆ ಹಾಕೊಂಡಿದ್ದೀನಿ. ನಿಮ್ಗೆ ಈ ಡ್ರೆಸ್ ತುಂಬಾ ಕಾಮಿಡಿ ಆಗಿದೆ ಡಾರ್ಲಿಂಗ್. ನಿಮ್ ನಾರ್ಮಲ್ ಡ್ರೆಸ್ ಹಾಕೊಂಡ್ ಕಾರ್ ಓಡಿಸ್ಬೋದು. ನನಗೂ ಆಸೆನೆ. ಶಾಂತ್ ಕುಮಾರ್, ನನ್ನ ಹೆಸರು ಶರವಣ. ಶರವಣ, ಪಾಪು ಹೇಳುದ್ಲು ಅಂತ ಯೂನಿಫಾರ್ಮ್ ಹಾಕದೆ ಡ್ಯೂಟಿಗೆ ಜಾಯ್ನ್ ಆಗ್ಬಿಟ್ಟಿಯಪ್ಪ. ರಾಜೇಶ್ವರಿ ಅಮ್ಮನ್ ಗೊತ್ತಾದ್ರೆ ವಾಗ್ದಾಕ್ಬಿಡ್ತಾರೆ. ಯೂನಿಫಾರ್ಮ್ ನ ಅಲ್ಲ, ನಿನ್ನ. ಅಯ್ಯೋ, ಹಾಗ್ ನಡೀದ್ರೆ ನೋಡ್ಕೊಂತೀನಣ. ಈ ಕೆಲ್ಸಕ್ ಸೇರ್ಕೊಂಡ್ ಮೇಲೆ ಏನ್ ಬಿಚ್ಚಿದೆ ಅಂತ ಯಾರಾದ್ರೂ ಕೇಳಿದ್ರು ಅಂದ್ರೆ ಯೂನಿಫಾರ್ಮ್ ಬಿಚ್ಬಿಟ್ಟು ಹೋಗ್ತಾ ಇದ್ದೆ ಅಂತ ಹೇಳ್ಬೇಕು. ಸರಿ ಅಣ್ಣ, ಓಕೆ ಓಕೆ ಅಣ್ಣ. ಅದು ಡಾರ್ಲಿಂಗ್, ಇದ್ ಹೇಗಿದೆ? ಏ, ಸುಂದರವಾಗಿದ್ಯೋ.
ಸಕ್ಕದಾಗಿದೆಯೋ ನಿಜವಾಗ್ಲೂ ನಪ್ಪ ನಿಜವಾಗ್ಲೂ ಕಣೋ ಹೌದು ಈ ಹ್ಯಾಂಡಿಕ್ರಾಫ್ಟ್ ನ ಯಾವಾಗ ಮಾಡಿದೆ ಈಗಲೇ 10 ನಿಮಿಷದ ಮುಂಚೆ ಏ ನೀನ್ ಹ್ಯಾಂಡಿಕ್ರಾಫ್ಟ್ ಮಾಡ್ತೀಯ ಅಂತ ಗೊತ್ತು ಆದ್ರೆ ಯಾವಾಗಿಂದ ಇಷ್ಟು ವೇಗವಾಗಿ ಮಾಡೋದ್ ಕಲ್ತೆ ಡಾರ್ಲಿಂಗ್ ನೀವು 10 ನಿಮಿಷದಲ್ಲಿ ಇಷ್ಟ ಚೆನ್ನಾಗಿರೋ ಬೊಂಬೆ ಮಾಡಕ್ಕಾಗತ್ತಾ ಇದು ಅಲ್ಲಿ ಇದ್ದಿದ್ದು ಒಂದ್ ಸ್ಟೋರ್ ರೂಮ್ ಅಲ್ಲಿ ತಗೊಂಡೆ ಅಲ್ಲಿ ತುಂಬಾ ಹ್ಯಾಂಡ್ ಕ್ರಾಫ್ಟ್ ಐಟಮ್ಸ್ ನೆಲ್ಲ ನಾನ್ ನೋಡ್ದೆ ಓಹೋ ಅಲ್ಲಿ ವೇಸ್ಟ್ ಆಗಿ ಕಸ್ತಲ್ ಬಿದ್ದಿದ್ನಲ್ಲ ನಾನ್ ತಗೊಂಡ್ ಬಂದು ನಮ್ಮ ಔಟ್ ಹೌಸ್ ಅಲ್ಲಿ ಇಟ್ಟಿದ್ದೀನಿ ಸೂಪರ್ ಅಬಿ ಈ ಮನೇಲೂ ನಂತರನೇ ಯಾರಿಗೋ ಒಬ್ರಿಗೆ ಹ್ಯಾಂಡ್ ಕ್ರಾಫ್ಟ್ ಅಲ್ಲಿ ಭಯಂಕರ ಇಂಟ್ರೆಸ್ಟ್ ಇದೆ ಅನ್ಸುತ್ತೆ ಡಾರ್ಲಿಂಗ್ ಇರ್ಬೋದು ಡಾರ್ಲಿಂಗ್ ಡಾರ್ಲಿಂಗ್ 8 ಗಂಟೆ ಆಯ್ತು ಗಾಡಿ ರೆಡಿ ಆಗಿದೆ ಅಂತ ಹೋಗಿ ಮೀನಾ ಮೇಡಮ್ ಹೇಳ್ಬಿಡಿ ಮುಗಿಲ್ನ ಕರ್ಕೊಂಬರ್ಬೋದು ಅಂತ ಹೇಳ್ಬಿಡಿ ಸರಿ ಡಾರ್ಲಿಂಗ್ ಸರಿ ಕಣ ಅಬ್ಬಿ ಡಾರ್ಲಿಂಗ್ ಏನ್ ಡಾರ್ಲಿಂಗ್ ಮೀನಾ ಮೇಡಮ್ ಹತ್ರ ಹೇಳಿ ಓಕೆ ನನ್ ರೂಮ್ ಎಲ್ಲ ಕ್ಲೀನ್ ಮಾಡ್ಬಿಡು ಸರಿ ಅಮ್ಮ ಅವತ್ತೇ ಹೇಳ್ದೆ ಕರ್ಟನ್ಸ್ ಎಲ್ಲ ಚೇಂಜ್ ಮಾಡಕ್ಕೆ ನೀವ್ ಇನ್ನ ಮಾಡೇ ಇಲ್ಲ ಯಾವಾಗ ಮಾಡ್ತಿರೋ ಗೊತ್ತಿಲ್ಲ ನಿಲ್ಲು ನಿಲ್ಲು ನೀನ್ ಹೋಗು ಇಲ್ಬಾ ಇಲ್ಲಿ ಏನು ನಿನ್ ಪಾಡಿಗೆ ಸುಮ್ನೆ ಒಳಗ್ ಹೋಗ್ತಿದ್ಯಾ ಏನ್ ಬೇಕ್ ನಿನ್ಗೆ ಅಪ್ಪ ಅಪ್ಪನ ಏನಾಯ್ತು ನಿಮ್ ಅಪ್ಪಂಗೆ ಇಲ್ಲ ಅಪ್ಪ ಕಾರ್ ರೆಡಿ ಆಗಿದೆ ಮುಗಿಲ್ನ ಕರ್ಕೊಂಡ್ ಬರಕ್ ಹೇಳು ಅಂತ ಹೇಳಿದ್ರು ಓ ಯಾಕೆ ಅದು ನಿಮ್ಮಪ್ಪ ಬಂದ್ ಹೇಳಕ್ಕಾಗಲ್ವಾ ನೀನೇ ಬಂದ್ ಹೇಳ್ಬೇಕಾ ಇಲ್ನೋಡು ಅಪ್ಪ ಅದ್ ಹೇಳಿದ್ರು ಇದ್ ಹೇಳಿದ್ರು ಅಂತ ಮನೆ ಒಳಗ್ ಬರೋ ಕೆಲ್ಸ ಎಲ್ಲ ಇಟ್ಕೋಬೇಡ ಏನೇ ಇದ್ರು ಆಚೆ ನಿಂತ್ಕೊಂಡ್ ಕೇಳ್ಬೇಕು ಅಲ್ಲಿಂದಾನೆ ಹೇಳ್ಬೇಕು ಒಳಗ್ ಬರೋದನ್ನ ರಾಜೇಶ್ವರಿ ಅಮ್ಮ ನೋಡಿದ್ರೆ ಅಷ್ಟೇನೆ ಬಾಯಿಗ್ ಬಂದಂಗ್ ಬೈತಾರೆ ಅರ್ಥ ಆಯ್ತಾ ಏನು ಸರಿ ಏನ್ ಸರಿ ಅಂತ ಹಂಗೆ ನಿಂತಿದ್ಯಾ ಹೋಗು ಏನಾಯ್ತು ಗಿರಿಜಾ ಅಭಿ ಏನ್ ಹೇಳೋಗ್ತಾ ಇದ್ದಾಳೆ ಏನಿಲ್ಲ ಅದ್ಕೆ ಕಾರ್ ರೆಡಿ ಇದೆಯಂತೆ ಮುಗಿಲ್ನ ಕರಿಯಕ್ ಬಂದ್ಲು ಬೇರೆ ಏನು ಇಲ್ಲ ತಾನೆ ಏನಿಲ್ಲ ಹೋಗಿ ಅದ್ಕೆ ಮುಗಿಲ್ನ ಕರ್ಕೊಂಡ್ ಬನ್ನಿ ಅದೇ ತಾನೆ ನನಗ್ ದೊಡ್ಡ ಕೆಲ್ಸ ಏನಬಿ ಮೀನಾ ಮೇಡಮ್ ಹತ್ರ ಮುಗಿಲ್ನ ಕರ್ಕೊಂಬರಕ್ ಹೇಳಿದ್ರ ಇಲ್ಲಪ್ಪ ಇಲ್ವಾ ಯಾಕೆ ಒಳಗ್ ಬಿಡ್ತಾ ಇಲ್ಲ ಅಪ್ಪ ಯಾರು ಮೀನಾ ಮೇಡಮ್ ಇಲ್ಲ ಇಲ್ಲ ಅವ್ರಲ್ಲಪ್ಪ ಇನ್ನೊಬ್ರು ಮೇಡಮ್ ಇದಾರಲ್ಲ ಅದೇ ಮೂತಿ ಸಿಡಿ ಸಿಡಿ ಅಂತ ಇಟ್ಕೊಂಡಿರ್ತಾರಲ್ಲ ಅವ್ರೇನೆ ಇನ್ಮೇಲೆ ಮನೆ ಒಳಗೆಲ್ಲ ಬರ್ಬಾರ್ದಂತ ಒಂಥರ ಹೇಳ್ಬಿಟ್ರಪ್ಪ ಅದಕ್ಕೆ ನನ್ ಮೀನಾ ಮೇಡಮ್ ಹತ್ರ ಏನು ಹೇಳಕ್ಕಾಗ್ಲಿಲ್ಲ ಹಾಗೆ ವಾಪಸ್ ಬಂದ್ಬಿಟ್ಟೆ ಸರಿ ಬಿಡು ಅಬ್ಬಿ ನೀನೇನ್ ಫೀಲ್ ಮಾಡ್ಕೋಬೇಡ ಇಲ್ ನೋಡಿ ಈ ಮನೆ ಅಂತ ಬಂದ್ರೆ ಮೀನಾ ಮೇಡಮ್ ಮಾತ್ರನೇ ನಿಮಗ್ ತುಂಬಾ ಮುಖ್ಯ ಸರಿನಾ ಅದ್ ಯಾಕಪ್ಪ ಅವ್ರ ಮಾತ್ರ ಅದು ಸರ್ವಣ ಕಾರ್ ರೆಡಿನಾ ರೆಡಿ ಮೇಡಮ್ ಸರ್ವಣ ನನ್ ಸ್ಕೂಲಿಗೆ ಕರ್ಕೊಂಡು ಹೋಗ್ತೀಯಾ ಇಲ್ಲಿ ಡ್ರೈವರ್ ಆಗಿ ಸೇರ್ಕೋತೀಯ ಅಲ್ವಾ ಒಂದೇ ದಿನದಲ್ಲಿ ಇಲ್ಲಿಂದ ಓಡೋಗ್ಬೇಕೇನು ಮಾಡ್ತೀನಿ ತಾಳು ನಿಂಗೆ ನಿನ್ ಮಗಳಿಗೂ ಪಾಠ ಕಲಿಸ್ತೀನಿ ನೀವಿಬ್ರನ್ನ ಸುಮ್ಮನೆ ಬಿಡಲ್ಲ ನಾನು ಹುಷಾರು ನೋಡ್ಕೊಂಡ್ ಬಾ ಶರವಣ ಅಮ್ಮ ನೋಡ್ಕೊಂಡು ಹುಷಾರಾಗಿ ಓಡಿಸ್ಬೇಕು
ರ್ಯಾಶ್ ಡ್ರೈವಿಂಗ್ ಎಲ್ಲ ಬೇಡ. ಸರಿ ಅಮ್ಮ. ಸೀಟ್ ಬೆಲ್ಟ್ ಹಾಕೋ. ಗಾಡಿ ಓಡಿಸುವಾಗ ಫೋನ್ ಅಲ್ಲಿ ಮಾತಾಡ್ಲೇ ಕೂಡಲಮ್ಮ. ಅದೇ ತರ ಫೋನ್ ಅಲ್ಲಿ ಮಾತಾಡ್ಕೊಂಡೇ ಗಾಡಿ ಓಡಿಸಬಾರದು. ಇಲ್ಲಿ ನಾನ್ ಮಾತಾಡುವಾಗ ಬೇರೆ ಯಾರು ಮಾತಾಡಬಾರದು. ಸರಿ ಅತ್ತೆ.